ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಟೇಸ್ಟಿಯಾಗಿ, ಸೂಪರಾಗಿ, ಹೋಟೆಲ್ ಸ್ಟೈಲ್ನಲ್ಲಿ, ಹೋಟೆಲ್ನಲ್ಲಿ ತಿನ್ನುವಂತಹ ಅವಲಕ್ಕಿನ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ದೊಡ್ಡ ಬೌಲಿಂದ ಒಂದು ಬೌಲ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಮೀಡಿಯಂ ಅವಲಕ್ಕಿ ಅಂತಾರಲ್ರಿ, ಇದನ್ನು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಶೇಂಗಾ ಅಂದರೆ ಕಡಲೆ ಬೀಜ ಮತ್ತು ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಸ್ವಲ್ಪನೇ ತೊಗೊಳ್ಳಿ ಫ್ರೆಂಡ್ಸ್, ಟೊಮೆಟೊನ, ಸಣ್ಣ ಟೊಮೆಟೊನ, ಹಸಿಮೆಣಸಿನ್ಕಾಯಿ ಒಂದು ಎರಡು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ನೋಡ್ರಿ, ಇಲ್ಲಿ ನಾನು ಒಂದು ಬೇರೆ ಪಾತ್ರೆಗೆ ಈ ಅವಲಕ್ಕಿನ ತಗೊಂಡು ಚೆನ್ನಾಗಿ ತೊಳೆಯೋಣ. ನೀರು ಹಾಕ್ಕೊಂಡು, ಇದು ಫುಲ್ ಮುಳುಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ಧೂಳದು ಏನಾದರೂ ಇದ್ದರೆ ನೋಡ್ರಿ, ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ತುಂಬ ಧೂಳಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಅವಲಕ್ಕಿನ. ನೋಡ್ರಿ, ನಾನು ತೊಳಿತಾ ಇದ್ದೀನಲ್ಲ, ಈ ಥರ ಕೈಯಿಂದ ಚೆನ್ನಾಗಿ ತೊಳ್ಕೊಬೇಕು. ಇದೇ ಥರ ನಾವು ಎರಡು ಸಲನ ತೊಳ್ಕೊಂಡು ಇಟ್ಕೋಬೇಕು. ಈ ಥರ ತೊಳೆದ್ಮೇಲೆ ನೋಡ್ರಿ, ಇಲ್ಲಿ ಧೂಳೆಲ್ಲ ಹೆಂಗೆ ಬರ್ತಾ ಇದೆ. ಇದನ್ನೆಲ್ಲ ನೀರೆಲ್ಲ ಸಪ್ರೇಟಾಗಿ ತಗೊಂಡು ನೋಡ್ರಿ, ಇಲ್ಲಿ ಒಂದು ಜಾಲ್ರಿ ಬುಟ್ಟಿಯಲ್ಲಿ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮೊದಲೇ ಇದನ್ನ ತೊಳೆದು ನಾವು ನೆನೆಯಕ್ಕೆ ಇಟ್ಕೊಂಡ್ರೆ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿ ಬರ್ತವೆ. ಇವಾಗ ನೋಡ್ರಿ, ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಂದರೆ ಒಂದು ಸಣ್ಣ ಬಟ್ಟಲದಷ್ಟು. ಇವಾಗ ಇದಕ್ಕೆ ನಾನು ಮೊದಲಿಗೆ ಶೇಂಗಾ ಹಾಕ್ಕೊಳ್ತೀನಿ ರೀ. ಕಡಲೆ ಬೀಜ ಅಂತಾರಲ್ಲ, ಇದನ್ನು ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತೀನಿ. ನೀವು ಆಮೇಲೆ ಹಾಗೆ ಕಂಟಿನ್ಯೂ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಮಾಡ್ಬೋದು, ಏನಂದರೆ ಸ್ವಲ್ಪ ಮೆತ್ತಗಾಗ್ಬಿಡ್ತವೆ. ಈ ಥರ ನಾವು ಫಸ್ಟಿಗೆ ಸಪ್ರೇಟಾಗಿ ಮಾಡಿ ತೊಗೊಂಡ್ಬಿಟ್ರೆ ಮೇಲ್ಗಡೆ ಹಾಕ್ಕೊಂಡು ತಿಂದರೆ ಅವಲಕ್ಕಿ ತುಂಬ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ನಮಗೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. ಇದು ಅಂದರೆ ತುಂಬ ಲಾಂಗ್ ಆಯಿತು, ಮತ್ತೇನಪ್ಪ ಮಾಡಿ ಇಟ್ಕೊಳೋದು ಅಂತ ಟೈಮ್ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿನೇ ಇದನ್ನು ಮಾಡಿಕೊಂಡು ಹಾಗೆ ಒಗ್ಗರಣೆಲ್ಲ ಹಾಕ್ಕೋಬೋದು. ಇವಾಗ ಅದೇ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ. ಕಡಲೆಬೇಳೆದು ಕಲರ್ ಚೇಂಜ್ ಆಗೋವರೆಗೂ ಈ ಥರ ಮಾಡ್ಕೊಳ್ಳಿ. ಮತ್ತು ಸಣ್ಣ ಇಟ್ಕೊಳ್ಳಿ ಗ್ಯಾಸನ್ನು, ಫುಲ್ ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ಕರ್ರಗಾಗ್ಬಿಡ್ತವೆ. ಹಾಗಾಗಿ ಮೊದಲಿಗೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ನಾವು ನೆಕ್ಸ್ಟ್ ಹಾಕ್ಕೊಳ್ಳೋಣ. ಏನಂತಂದರೆ ಈರುಳ್ಳಿನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಅವಲಕ್ಕಿ ಆಗಿರಬೇಕು ಅಥವಾ ಚುರುಮುರಿ ಆಗಿರ್ಬೋದು, ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವು. ಕರಿಬೇವನ್ನ ನೋಡಿ ಫ್ರೆಂಡ್ಸ್, ಮೊದಲು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನೀವು ಕರಿಬೇವನ್ನು ಹಾಕಿ, ಮೊದಲಿಗೆ ನೀವು ಕರಿಬೇವು ಹಾಕಿಬಿಟ್ರೆ ಎಣ್ಣೆಯಲ್ಲಿ ಹಾಕಿದರೆ ಅದ್ರ ಪರಿಮಳ ಬರೋದಿಲ್ಲ. ಹಾಗಾಗಿ ಈರುಳ್ಳಿ ಹಾಕಿದಾದಮೇಲೆ ನೀವು ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ಕರಿಬೇವಿಂದು. ನೀವು ಸಾಂಬಾರೆಲ್ಲ ಮಾಡುವಾಗ ಡೈರೆಕ್ಟಾಗಿ ಎಣ್ಣೆಲ್ಲ ಹಾಕ್ಬೋದು, ಬಟ್ ಈ ಥರ ಮಾಡಿದರೆ ನೀವು ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಆಗುತ್ತೆ. ಇವಾಗ ನೋಡ್ರಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಈರುಳ್ಳಿ ಬೇಗ ಬೇಯುತ್ತೆ, ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಇನ್ನೊಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ ಅಂದರೆ ಯಾಕಂದರೆ ಅವಲಕ್ಕಿ ಡ್ರೈ ಆಗಿಬಿಡ್ತೈತೆ. ಹಾಗಾಗಿ ನೋಡ್ರಿ, ಇಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಂದರೆ ತುಂಬ ಏನು ಜಾಸ್ತಿ ಬೇಡ, ಇವಾಗ ನಾನು ತೋರಿಸಿದ್ನಲ್ರಿ ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡ್ರಿ, ಅರಶಿನ ಪುಡಿನೂ ಹಾಕ್ಕೊಂಡು ನೆಕ್ಸ್ಟು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ನೋಡ್ರಿ,
ಒಂದು ವೇಳೆ ನೀವು ಟೊಮೆಟೊ ಬೇಡಪ್ಪ ಅಂದರೆ ಸ್ಕಿಪ್ ಮಾಡಿದರೂ ಅಡ್ಡಿಲ್ಲ ರೀ, ಚೆನ್ನಾಗಾಗುತ್ತೆ. ಬೇಕೇ ಬೇಕು ಟೊಮೆಟೊ ಅಂದರೆ ಈ ಥರ ನಾನು ಹಾಕಿದ್ದೀನಲ್ಲ ಸಣ್ಣ ಟೊಮೆಟೊನ ಒಂದು ಹೆಚ್ಚಿ ಹಾಕ್ಕೊಳ್ಳಿ, ತುಂಬ ದೊಡ್ಡದು ಹಾಕೋಬೇಡ್ರಿ. ಯಾಕಂದರೆ ಇದು ಟೊಮೆಟೋಗೆ ಸಾಫ್ಟ್ ಆಗಿಬಿಡ್ತಾವೆ, ಅಂದರೆ ನೀರು ಆಗಿಬಿಡ್ತಾವೆ ಅವಲಕ್ಕಿ, ಅದೇ ಕಾರಣಕ್ಕಷ್ಟೇ ಮತ್ತೇನಿಲ್ಲ. ನನಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಕಲರು, ಹಾಗಾಗಿ ಇನ್ನೊಂದು ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ, ಕಲರಿಗೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ತಿನ್ನೋಕ್ಕೂ ಒಂಥರ ಒಗ್ಗರಣೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸಕ್ಕರೆ ಹಾಕೋದನ್ನು ನಿಜವಾಗ್ಲೂ ಮಿಸ್ ಮಾಡಲೇಬೇಡಿ, ಇದೇ ಒಂದು ಟೇಸ್ಟ್ ಕೊಡುತ್ತೆ ಸೂಪರಾಗಿ. ನಾವು ಹೋಟೆಲಲ್ಲಿ ತಿಂತೀವಲ್ಲ ಅದು ಟೇಸ್ಟ್ ಬರಬೇಕಂದ್ರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಒಂದು ವೇಳೆ ಏನಾದರೂ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದರೆ ಮನೇಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ನೆನೆಸಿಟ್ಕೊಂಡಿದ್ವಲ್ರಿ ಅವಲಕ್ಕಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕೆಳಗಡೆ ಮೇಲ್ಗಡೆ ಮಾಡಿ ಸ್ವಲ್ಪ ಅವಲಕ್ಕಿ ವೈಟ್ ವೈಟ್ ಇಲ್ಲದೆ ಇರೋ ಥರ ಇದನ್ನು ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತೋರಿಸಿದ್ನಲ್ಲ ಇಷ್ಟು ಅಳತೆಯನ್ನು ನೀವು ಕರೆಕ್ಟ್ ಹಾಕೊಂಡ್ಬಿಟ್ರೆ ಒಂದು 3 ಜನಕ್ಕಾಗುವಷ್ಟು ಅವಲಕ್ಕಿನ ಆರಾಮಾಗಿ ಮಾಡ್ಕೋಬೋದು ನೀವು, ತುಂಬ ಚೆನ್ನಾಗಾಗುತ್ತೆ. ನೋಡಿಲಿ ಸ್ವಲ್ಪನೂ ಏನು ವೈಟ್ ವೈಟ್ ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಳ್ಳಿ. ನೆಕ್ಸ್ಟು ಹಸಿ ಕೊಬ್ಬರಿನ ಈ ಥರ ತುರಿದು ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟ್ ಇದು. ಇಲ್ಲ ಅಂದರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಸಿ ಕೊಬ್ಬರಿನ ತುರಿದು ಹಾಕೋದ್ರಿಂದ ನಿಜವಾಗ್ಲೂ ಸೂಪರ್ ಟೇಸ್ಟಾಗಿರುತ್ತೆ ಇದು. ಹಾಗಾಗಿ ನೀವು ಯಾರಿಗೆಲ್ಲ ಇದು ಗೊತ್ತಿಲ್ಲ ಅಥವಾ ಯಾರೆಲ್ಲ ಹಾಕ್ಕೊಳ್ಳಲ್ಲ ಅಂತ ಹೇಳಿದರೆ ಒಂದ್ಸಲ ಇದನ್ನು ಹಾಕ್ಕೊಳ್ಳಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಇದೇ ಥರ. ಮತ್ತು ಇವಾಗ ನೋಡಿರಿ ನಾನು ಶೇಂಗಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕು ಕಡಿಮೆ ಅನಿಸಿದರೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇವಾಗ ನೋಡಿರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಟು ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಸೂಪರಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ನಲ್ಲೇ ನಾವು ಅವಲಕ್ಕಿನ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದಲ್ವಾ, ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ನನ್ನ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಪೂರ್ತಿಯಾಗಿ ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.